ಬೇಲೂರು ವಿರುದ್ಧ ಬಿಜೆಪಿ ಶಾಸಕ ಹರ್ತಾಳು ಗರಂ ಆಗಿದ್ದಾರೆ. ನನ್ನ ಕೇಸಲ್ಲಿ ಸಂಚು ಮಾಡಿಲ್ಲ ಅಂತ ಅವರು ಪ್ರಮಾಣ ಮಾಡಲಿ ಅಂತ ಗೋಪಾಲಕೃಷ್ಣಗೆ ಹರ್ತಾಳ್ ಹಾಲಪ್ಪ ಸವಾಲನ್ನು ಹಾಕಿದ್ದಾರೆ. ಬೇಲೂರು ವಿರುದ್ಧ ಬಿಜೆಪಿ ಶಾಸಕ ಹರ್ತಾಳ್ ಹಾಲಪ್ಪ ಗರಂ ಆಗಿರೋದು ನನ್ನ ಕೇಸಲ್ಲಿ ಸಂಚು ಮಾಡಿಲ್ಲ ಅಂತ ಅವರು ಪ್ರಮಾಣ ಮಾಡಲಿ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ. ಬೇಲೂರು ಬಗ್ಗೆ ನಾನೊಂದು ಪಟ್ಟಿಯನ್ನ ಕೊಡ್ತೀನಿ, ದೇವ್ರ ಮುಂದೆ ಒಂದು ಪಟ್ಟಿಯನ್ನ ನಾನು ಕೊಡ್ತೀನಿ, ಆ ಪಟ್ಟಿಯಲ್ಲಿದ್ದವರ ಜೊತೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ಬಿಡ್ಲಿ ಅಂತ ಅವರು ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಜೊತೆಗೆ ಒಂದು ಓಪನ್ ಚಾಲೆಂಜ್ ಅನ್ನ ಆಗಿರೋದು ಗೋಪಾಲಕೃಷ್ಣ ಅವ್ರಿಗೆ, ಬೇರೆಯವ್ರ ಜೊತೆ ಸಂಬಂಧ ಇದೆ, ಯಾವುದೇ ದೇಗುಲದಲ್ಲೂ ಕೂಡ ಈ ಬಗ್ಗೆ ನಾನು ಪ್ರಮಾಣ ಮಾಡೋದಕ್ಕೆ ರೆಡಿ ಇದ್ದೀನಿ, ಅವ್ರು ಬೇಕಾದ್ರೆ ಮಧು ಬಂಗಾರಪ್ಪ ಜೊತೆನೇ ಬರ್ಲಿ ಅಂತ ಹೇಳಿದ್ದಾರೆ. ಇನ್ನು ನಾನು ಸಿಗಂದೂರಲ್ಲಿ ಪ್ರಮಾಣ ಮಾಡ್ತೀನಿ, ದೇವ್ರ ಮುಂದೆ ಬೇಲೂರು ಪ್ರಮಾಣ ಮಾಡ್ಲಿ ಅಂತ ಬೇಲೂರು ಗೋಪಾಲಕೃಷ್ಣಗೆ ಈಗ ಹಾಲಪ್ಪ ಸವಾಲ್ ಹಾಕಿದ್ದಾರೆ. ಪತ್ನಿ ಸಮೇತನಾಗಿ ನಾನ್ ಬರ್ತೀನಿ, ಬೇಲೂರು ಗೋಪಾಲಕೃಷ್ಣ ಪತ್ನಿ ಜೊತೆನೆ ಬರ್ಲಿ ಸವಾಲ್ ಮಾಡೋದಕ್ಕೆ, ದೇವ್ರ ಮುಂದೆ ಆಣೆ ಪ್ರಮಾಣ ಮಾಡೋದಕ್ಕೆ ಅಂತ ಓಪನ್ ಆಗಿ ಈಗ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಹಾಗಾದ್ರೆ ಹರ್ತಾಳ್ ಹಾಲಪ್ಪ ಯಾವ ರೀತಿ ಚಾಲೆಂಜ್ ಹಾಕಿದ್ದಾರೆ ನೋಡವನೆ. ನನ್ನ ಸಹೋದರಿ ಅವ್ರ ಮನೆಯವರು ಆ ತಾಯಿ ಕರ್ಕೊಂಡ್ ಬರ್ಲಿ, ನಾನೊಂದು ಪಟ್ಟಿ ಕೊಡ್ತೀನಿ ಬೇರೆ ಜನರದ್ದು, ಅವ್ರ ಜೊತೆಗೆ ನಂಗೆ ಸಂಬಂಧ ಇಲ್ಲ ಅಂತ ಅವ್ರ ನೈತಿಕತೆ ಇರೋರು ಪ್ರಮಾಣ ಮಾಡಲಿ, ನಾನು ಪ್ರಮಾಣನೂ ಮಾಡ್ತೇನೆ, ಮಧು ಬಂಗಾರಪ್ಪ ಇಲ್ಲ ಅಂತ ಬೇಕಾದ್ರೆ ಮಾಡಲಿ ಅಂತ ಹೇಳಿದ್ದೆ. ಅದನ್ನ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದರು ಯಾರು, ಗೋಪಾಲಕೃಷ್ಣ ಅವರು. ನಾನು ಪ್ರಮಾಣ ಹಿಂಗೆ ಮಾಡಿದ್ರೆ ಅವ್ನು ಹಂಗೆ ಮಾಡ್ತೀನಿ ಅಂತ ಹೇಳಿದರು ಅಲ್ವೇ. ಈಗ ನಾನು ಮಾಡೋಕ್ಕೆ ತಯಾರಿದ್ದೀನಿ, ನನ್ನ ಪ್ರಕರಣದಲ್ಲಿ ಒಂದು ಅಂಶವೂ ಸುಳ್ಳು ಸತ್ಯ ಇಲ್ಲ ಅಂತ. ಅದಕ್ಕೆ ಅವ್ರು ಬರಲಿ, ಈಗ ಮನೇಲಿ ಕರ್ಕೊಂಬರ್ಲಿ, ಅದು ದೇವ್ರ ಮುಂದೆ ಅವ್ರ ಮನೆಯವ್ರನ್ನ ಒಂದು ಸಾಕ್ಷಿ ಇಟ್ಕೊಂಡು, ಅವನು ಒಪ್ಪಿದ್ರೆ ನಮ್ಮ ಮನೆಯವ್ರನ್ನು ಸಾಕ್ಷಿ ಇಟ್ಕೊಂಡು ಕೊಡ್ತೇನೆ. ಹಾಂ, ನನ್ನ ಹತ್ರ ಪಟ್ಟಿ ಇದೆ, ಅದು ಬೇಡ, ಅದೇ ದೇವ್ರ ಮುಂದೆ ಕೊಡೋ ಪಟ್ಟಿ, ಅದು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಕೊಡೋ ಪಟ್ಟಿ, ಪಟ್ಟಿನೇ ಇದೆ. ಪಟ್ಟಿ ಅಂದ್ರೆ ಒಬ್ಬಿದ್ರೆ ಪಟ್ಟಿ ಅಲ್ಲ, ಅದು ಒಬ್ಬರಿದ್ರೆ ಪಟ್ಟಿ ಅಲ್ಲ. ನನ್ನ ಸಹೋದರಿ ಅವ್ರ ಮನೆಯವರು ಆ ತಾಯಿ ಕರ್ಕೊಂಬರ್ಲಿ, ನಾನೊಂದು ಪಟ್ಟಿ ಕೊಡ್ತೀನಿ ಬೇರೆ ಜನರದ್ದು, ಅವ್ರ ಜೊತೆಗೆ ನಂಗೆ ಸಂಬಂಧ ಇಲ್ಲ ಅಂತ ಅವ್ರ ನೈತಿಕತೆ ಇರೋರು ಪ್ರಮಾಣ ಮಾಡಲಿ, ನಾನು ಪ್ರಮಾಣನೂ ಮಾಡ್ತೇನೆ, ಮಧು ಬಂಗಾರಪ್ಪ ಇಲ್ಲ ಅಂತ ಬೇಕಾದ್ರೆ ಮಾಡಲಿ.